ಅರಸೀಕೆರೆಯಲ್ಲಿ ಬಿಜೆಪಿ ವಿಜಯೋತ್ಸವ. ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲ ಮತ್ತು ನಗರ ಮಂಡಲ ವತಿಯಿಂದ ಗುಜರಾತಿನಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವ ಮೇಲುಗೈ ಸಾಧಿಸಿದ್ದು, ಏಳನೇ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದ ಗುಜರಾತ್ ಸರ್ಕಾರದ ಬೆನ್ನೆಲುಬಾಗಿ ನಿಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರ ಫಲದಿಂದ ಜಯಭೇರಿ ಸಾಧಿಸಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಇದೇ ರೀತಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಹಾಗೂ ಎಲ್ಲ ಕಾರ್ಯಕರ್ತರ ಆಶಯ ಕೂಡ ಇದೇ ಆಗಿದೆ. ಅರಸೀಕೆರೆಯ ಪಿಪಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಗಿರೀಶ್, ಯೋಜನಾ ಪ್ರಾಧಿಕಾರ ನಿಕಟಪೂರ್ವ ಅಧ್ಯಕ್ಷ ಎನ್ಡಿ ಪ್ರಸಾದ್, ಗ್ರಾಮಾಂತರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ದುಮ್ಮಿನಹಳ್ಳಿ ರಮೇಶ್, ನಗರ ಅಧ್ಯಕ್ಷ ಪುರುಷೋತ್ತಮ್, ಜಿವಿಟಿ ಬಸವರಾಜ್ ಅಣ್ಣಯ್ಯ, ವಿಜಯಕುಮಾರ್, ಒಬಿಸಿ ಅಧ್ಯಕ್ಷ ದಿನೇಶ್ ಹಾರ್ನಳ್ಳಿ, ಶಕ್ತಿ ಕೇಂದ್ರದ ಕಾರ್ಯದರ್ಶಿ ದಿವ್ಯಾನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ, ಅರಸೀಕೆರೆ. ಕರ್ನಾಟಕದಲ್ಲಿ ಏನು 2023 ನಾಲ್ಕೈದು ತಿಂಗಳು ಏನು ಚುನಾವಣೆ ಇದೆ, ಆ ಚುನಾವಣೆಗೆ ಇದೊಂದು ದಿಕ್ಸೂಚಿಯಾದಂತಹ ಒಂದು ಫಲಿತಾಂಶ ಅಂತ ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.